ಬ್ರೇಕ್ಗಿಂತ ಮುಂಚೆ ಬಹಳಷ್ಟು ಮಾತನಾಡ್ತಾ ಇದ್ವಿ ದೇವಿ ಬಗ್ಗೆ. 3000 ವರ್ಷಗಳ ಇತಿಹಾಸ ಹಿನ್ನೆಲೆ ಇರುವಂತಹ ದೇವಿ, ಚಾಮುಂಡಿ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋದನ್ನ ಕೂಡ ಸರ್ವಪಿಳ್ಳೆ ಅಯ್ಯಂಗಾರ್ ಅವರು ಹೇಳ್ತಾ ಇದ್ರು. ನಂಜರಾಜ್ ಅರಸೌರೇ, ನಾವು ರಾಮಾಯಣ ಮಹಾಭಾರತದಲ್ಲಿಯೂ ಕೂಡ ದೇವಿಯ ಉಲ್ಲೇಖ ಇರೋದನ್ನ ಬಹಳಷ್ಟು ಕೇಳಿದೀವಿ. ರಾಮಾಯಣದಲ್ಲಿಯೂ ಕೂಡ ಉಲ್ಲೇಖ ಇತ್ತು, ಅದರ ಬಗ್ಗೆ ಹೇಳಬಹುದಾ? ರಾವಣನನ್ನ ಅವನ ವಿರುದ್ಧ ಯುದ್ಧಕ್ಕೆ ಹೋಗೋ ಮುನ್ನ ಪೂಜೆ ಮಾಡಿ, ದೇವಿಗೆ ಪೂಜೆ ಮಾಡಿ ಹೋಗಿದ್ರು ಅನ್ನೋದನ್ನ ಕೂಡ ಕೇಳಿದೀವಿ, ಅದನ್ನ ವಿವರಿಸಬಹುದಾ? ದುಷ್ಟರನ್ನ ದಮನ ಮಾಡುವುದು ಮನುಷ್ಯರ ಕರ್ತವ್ಯ, ವ್ಯಕ್ತಿ ಅಂತಲ್ಲ. ಆ ಕೆಟ್ಟತನವನ್ನು ರೂಢಿಸಿಕೊಂಡಿರುವಂಥ ವ್ಯಕ್ತಿ ಅವನು ಯಾರೇ ಹಾಕ್ಕೊಳ್ಳಿ, ಅವರನ್ನ ನಾಶ ಮಾಡಬೇಕು. ರಾವಣ ಕೆಟ್ಟವನು ಅಂತ ಅಂದ್ಕೊಂಡ್ರು, ಕಾಣ್ಕಾಣಿ ರಾಮಾಯಣದಲ್ಲಿ ಅದೇ ಇರೋದು. ರಾಮ ಅವನನ್ನು ರಾವಣನ ಕೊಲ್ಲೋದು ಮುಖ್ಯ ಅಲ್ಲ, ದೌರ್ಜನ್ಯದ ಮಾನವೀಕೃತ ರೂಪವಾದ ರಾವಣನನ್ನು ವಧೆ ಮಾಡಬೇಕು, ವ್ಯಕ್ತಿಯಲ್ಲ ಕೆಟ್ಟತನ. ಕೌರವ್ರನ್ನ ಪಾಂಡವ್ರು ಕೊಲ್ಲೋದಕ್ಕೆ, ವ್ಯಕ್ತಿಯಲ್ಲ ಅವರು ಕೆಟ್ಟತನ. ಅದಕ್ಕೆ ರಾಮ ರಾವಣನ ಮೇಲೆ ಅಂತಿಮ ಹೋರಾಟ ಮಾಡೋಕ್ಕೆ ಮೊದಲು ದುರ್ಗಾ ಪೂಜೆ ಮಾಡ್ತಾನೆ. ದುರ್ಗಾ ಪೂಜೆ ಯಾಕೆ? ರಾಮನಲ್ಲಿ ಶಕ್ತಿ ಇರಲಿಲ್ವಾ? ಬೇಕಾದ ಶಕ್ತಿ ಇತ್ತು, ನಾವು ಹೇಳ್ಕೊತೀವಿ. ಇವತ್ತು ರಾಮನ ತುಂಬ ಆಕಾಶಕ್ಕೆ ಕೂರಿಸ್ತಾ ಇದ್ದೀವಿ, ಶಕ್ತಿ ಇರಲಿಲ್ಲ ಅವನಿಗೆ, ಅವನ ಯಾಕೆ ಇನ್ನೊಬ್ಬರು ಪೂಜೆ ಮಾಡಬೇಕು? ರಾಮ ಅಲ್ಲಿ ಪೂಜೆ ಮಾಡುವುದು ನಾವು ಇವತ್ತು ಬಿಂಬಿಸ್ತಾ ಇರುವಂಥ ಮರ್ಯಾದಾ ಪುರುಷೋತ್ತಮ ರಾಮ ಅಲ್ಲ, ಒಬ್ಬ ವ್ಯಕ್ತಿ ರಾಮ, ದಶರಥನ ಮಗ, ಸೀತೆಯ ಗಂಡ, ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ತನ್ನ ಶಕ್ತಿಯ ಜೊತೆಗೆ ದುಷ್ಟರ ದಮನ ಮಾಡುವಾಗ ಇನ್ನೊಬ್ಬರದು ಶಕ್ತಿ ಬಂತು. ಈ ದೇವರು ಅನ್ನೋ ಕಲ್ಪನೆ ನಮ್ಮಲ್ಲಿದೆ. ಕಮ್ಯುನಿಸ್ಟ್ದು ಥಿಯರಿ ಒಂಥರ, ಅವ್ರು ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ದೈವತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಗಂಡಾಗಲಿ ಹೆಣ್ಣಾಗಲಿ ಯಾವುದೋ ಅದೃಶ್ಯ, ಅಯ್ಯೋ ನನ್ನ ಹಣೆ ಬರ ಹೋಗಪ್ಪ ಅಂತೀವಿ. ಯಾರು ಬರೆದಿದ್ರು ಹಣೆಯಲ್ಲಿ? ನಾನೇ ಬರ್ಕೊಂಡಿರಬೇಕು, ಯಾರೋ ಬರೆದ್ರು. ಈ ಕೊರೋನಾ ಬಂತು, ಊರು ಮಾರಮ್ಮಂಗೆ ಹೋಗಿ ಹರಕೆ ಸಲ್ಲಿಸ್ತೀವಿ, ಅದು ಬೇರೆ. ಆ ಥರ ಆ ಶಕ್ತಿಯಿಂದನೂ ನನ್ನ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಆ ಶಕ್ತಿ ನನಗೆ ಬಂತು ಅಂತ ಅಂದ್ಕೋತೀನಿ ನಾನು. ದುರ್ಗಾ ನಿಜವಾದ ದೈವಿ ಅಂತ ಅಂದ್ಕೊಂಡವನು, ನಿನ್ನ ಕರುಣೆ ನಿನ್ನ ಸಾಮರ್ಥ್ಯ ನನಗೆ ಬರಲಮ್ಮ, ನಿನ್ನ ಆಶೀರ್ವಾದ ಬರಲಿ, ದುರ್ಗಾ ಪೂಜೆ ಮಾಡ್ತಾನೆ. ಆಮೇಲೆ ರಾವಣನ ಕೊಲ್ತಾನೆ. ದುರ್ಗೆ ನಿಂತ್ಕೊಂಡೇ ಅವಳು ಬಾಣ ಬಿಡಲಿಲ್ಲ. ಇವನ ಆತ್ಮವಿಶ್ವಾಸ ಇವನ ಬಾಣದಲ್ಲಿತ್ತು. ಈಗಲೂ ಕೂಡ ಮೈಸೂರಲ್ಲಿ ಯದುವಂಶದ ಅರಸಿದಾರಲ್ಲ ಶ್ರೀಕಂಠ ದತ್ತನ್ನು ನಾನು ಹೇಳ್ತೀನಿ ನೋಡು, ವೈಯಕ್ತಿಕವಾಗಿ ಹತ್ರ ಇದ್ದಿದ್ದರಿಂದ. ಕಲ್ಯಾಣ ಮಂಟಪದಲ್ಲಿ ದುರ್ಗಾದು ಒಂದು ಭಿತ್ತಿ ಚಿತ್ರ ಇದೆ, ಸೊಗಸಾಗಿದೆ. ಅದರ ಮುಂದೆ ಆಯುಧಗಳನ್ನ ಇಟ್ಟು, ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜನೋ ಯುದ್ಧಕ್ಕೆ ಹೋಗಲ್ಲ, ಟಿಪ್ಪು ಸತ್ಮೇಲೆ ಯಾವ ರಾಜನೋ ಯುದ್ಧಕ್ಕೆ ಹೋಗಲೇ ಇಲ್ಲ, ಎಲ್ಲವೂ ಇಂಗ್ಲೀಷ್ ಮಯಂ ಆಗ್ಬಿಡ್ತು, ಹೋಗಲಿಲ್ಲ. ಆದ್ರೂ ಸಾಂಪ್ರದಾಯಿಕ ಆಚರಣೆ ಅಂತ ನವರಾತ್ರಿ ಆಚರಿಸ್ತೀವಲ್ಲ, ದುರ್ಗಾ ಪೂಜೆ ಬಹಳ ಮುಖ್ಯವಾದ್ದು. ಇವ್ರು ಹೇಳ್ತಿದ್ರೆ ಪೂರ್ತಿ ಹೇಳಲಿಲ್ಲ ಚೆಲುಪಳ್ಳಿಯವರು, ಮೂರು ದೇವಿಯ ಮೂರು ರೂಪ ಹೇಳಿದ್ರು, ದುರ್ಗಾ ಸರಸ್ವತಿ ಲಕ್ಷ್ಮೀ. ನವರಾತ್ರಿಯಲ್ಲಿ ನಾವು ಮೂಲ ದೇವಿಯ ಈ ಮೂರು ರೂಪಗಳ ಆರಾಧನೆಯನ್ನು ಮಾಡ್ತೀವಿ. ಮೊದಲನೇ ಮೂರು ದಿನ ದುರ್ಗಾ, ಆಮೇಲೆ ಸರಸ್ವತಿ, ಆಮೇಲೆ ಲಕ್ಷ್ಮೀ. ಆ ರೀತಿ ದುರ್ಗಾ ಪೂಜೆ ಮಾಡುವಾಗ ಮೈಸೂರಲ್ಲಿ ಕಲ್ಯಾಣ ಮಂಟಪದಲ್ಲಿರುವಂಥ ಆ ದುರ್ಗಾ ಭಿತ್ತಿ ಚಿತ್ರದ ಮುಂದೆ ಅವರ ಆಯುಧಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಇದು ಸಾಂಕೇತಿಕವಾಗಿ ಅಷ್ಟೇ, ಸಾಂಪ್ರದಾಯಿಕ. ಆ ಶಕ್ತಿ ಇವ್ರಿಗೇನು ಬೇಕಾಗಿಲ್ಲ ಆಯುಧಕ್ಕೆ, ಆ ಶಕ್ತಿ ನಮಗೆ ಬರಲಿ ಅಂತ ಅಷ್ಟೇ. ಇಲ್ಲದ್ರೆ ಆಯುಧ ಮಾಮೂಲು ಒಂದು ಕಬ್ಬಿಣದ್ದೋ ಉಕ್ಕೊಂದೋ ಸ್ಟೀಲದಕ್ಕಿದ್ದೋ ಒಂದು ಕತ್ತಿ ಅಷ್ಟೇ, ಕೊಲ್ಲುವ ಶಕ್ತಿ ಬೇಕಲ್ಲ. ನೀನು ಕೊಡಮ್ಮ ಆತ್ಮವಿಶ್ವಾಸ. ಇದು ತೋರಿಸ್ತಾ ಇದನ್ನ ಕಲ್ಯಾಣ ಮಂಟಪದಲ್ಲಿರೋ ದುರ್ಗಾ ಭಿತ್ತೆ. ಇದು ಮೈಸೂರು ಅರಮನೆ
ಕರ್ಯ ಜೂಮ್ ಮಾಡಿ ಅಪ್ಪ ಇದು ಯಾರಾದ್ರೂ ಇದು ಮೇಲ್ಗಡೆ ಮೇಲ್ಗಡೆ ಫೋಟೋ ಇದರೆ ಇದೇನಾ ಹಾ ಇದೆ ಪೂರ್ತಿ ಜೂಮ್ ಮಾಡಿ ಪರವಾಗಿಲ್ಲ ಮೇಲ್ಗಡೆ ಫೋಟೋ ದುರ್ಗಾ ಪಿತ್ತಿ ಚಿತ್ರ ಅದರ ಕೆಳಭಾಗದಲ್ಲಿರೋದು ಅಂದಿನ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಆಯುಧ ಪೂಜೆ ದಿನ ದುರ್ಗಾ ಪೂಜೆ ಮಾಡ್ತಾ ಇರೋದು ಇದು ನಂಬಿಕೆ ಅಷ್ಟೇ ನಾವು ಬದುಕಿರೋದು ನಂಬಿಕೆ ಆಧಾರದ ಮೇಲೆ ನಾಳೆ ಬದುಕಿರ್ತೀವಿ ಅನ್ನೋ ಆಶಾವಾದ ಇಲ್ಲದೆ ಹೋದ್ರೆ ನಂಬಿಕೆ ಇಲ್ಲದೆ ಹೋದ್ರೆ ನಾವು ಬದುಕಕ್ಕೆ ಆಗೋಲ್ಲ ಆಯ್ತಾ ಜೂಮ್ ಮಾಡಿದ್ರ ಸರ್ಕಾರ ನಾನು ಮಾಡ್ತೀನಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ